ಉಪದೇಶ ಸಾಹಸ್ರ ಶ್ರೀ ಶಂಕರಾಚಾರ್ಯ ವಿರಚಿತ ಗದ್ಯ ಪ್ರಬಂಧ ಹೊಳೆ ನರಸಿಂಹ ಶ್ರೀಗಳ ವಿವರಣೆ ನೋಡ್ತಾ ಇದ್ದೆವು, ಮುಂದುವರಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಈಗ ಆತ್ಮನಲ್ಲಿರುವ ಪ್ರಮಾತೃತ್ವವು ಔಪಚಾರಿಕ ಅಂತ ಹೇಳಿ ವಿಚಾರ. ಇಲ್ಲಿ ಶಿಷ್ಯನು ಮಾಡಿರುವ ಆಕ್ಷೇಪಗಳು ಎರಡು, ಇವೆರಡನ್ನೂ ಪ್ರಮಾತೃ ಎಂಬ ಮಾತಿನ ಅರ್ಥ ಸ್ವಾಸ್ಥ್ಯವನ್ನು ಅವಲಂಬಿಸಿ ತೆಗೆದಿರುತ್ತದೆ. ಪ್ರಮಾತೃ ಎಂದರೆ ಅರಿಯುವಾತನು ಎಂದರ್ಥವಷ್ಟೇ. ಅರಿಯುವಾತನೇ ಅರಿವು ಆಗಲಾರನು, ಅರಿಯುವಾತನಲ್ಲಿ ಅರಿವು ಉಂಟಾಗುವುದು. ಹಾಗಿಲ್ಲದೆ ಯಾವಾಗಲೂ ಇರುವ ಅರಿವನ್ನೇ ಅರಿವಾತನು ಎಂದು ಕರೆಯುವುದಾದರೆ ಭಾಷೆಯ ಸ್ವಾರಸ್ಯವೇ ಕೆಡುವುದು. ಮೊದಲು ಅರಿಯದೇ ಇದ್ದು ಆಮೇಲೆ ಅರಿಯಬೇಕೆಂಬ ಇಚ್ಛೆಯಿಂದ ಅರಿವಿನ ಸಾಧನಗಳನ್ನು ಉಪಯೋಗಿಸಿ ಅರಿವನ್ನು ಸಂಪಾದಿಸಿಕೊಳ್ಳುವವನನ್ನು ಪ್ರಮಾತೃ ಎನ್ನುವುದು ಯುಕ್ತವಾಗಿರುವುದು. ಅರಿವಿನ ಸ್ವಭಾವವೇ ಆಗಿ ಇದ್ದಂತೆಯೇ ಇರುವ ವಸ್ತುವನ್ನು ಪ್ರಮಾತೃ ಎಂದು ಕರೆಯುವುದು ಹೇಗೆ ಸರಿ ಎಂಬುದು ಮೊದಲನೆಯ ಆಕ್ಷೇಪ. ಈ ಆಕ್ಷೇಪವು ಸರಿಯಲ್ಲ, ಏಕೆಂದರೆ ಹೊಸದಾಗಿ ಹುಟ್ಟುವ ಕ್ರಿಯೆಯನ್ನು ಹೇಳುವುದಕ್ಕೆ ಧಾತುವನ್ನು ಉಪಯೋಗಿಸಬೇಕೇ ಹೊರತು ನಿತ್ಯವಾಗಿರುವುದನ್ನು ಹೇಳುವುದಕ್ಕೆ ಉಪಯೋಗಿಸಲಾಗದು ಎಂಬ ನಿಯಮವನ್ನು ಶಿಷ್ಯನ ಇಟ್ಟುಕೊಂಡಿರ್ತಾನೆ. ಆದರೆ ಇಂಥ ನಿರ್ಬಂಧವೇನೂ ಇಲ್ಲ. ಕಲ್ಲು ಉಜ್ಜಿದರೆ ಹೊಳೆಯುತ್ತದೆ ಎಂಬಲ್ಲಿ ಹೊಳಪೆಂಬುದು ಹೊಸದಾಗಿ ಉಂಟಾಗುವ ಮಾರ್ಪಡಿಕೆಗೆ ಹೆಸರಾಗಿರುತ್ತೆ. ಆದರೆ ಸೂರ್ಯನ ಹೊಳೆಯುತ್ತಾನೆ ಎಂದು ಹೇಳುತ್ತಾರಷ್ಟೇ. ಇಲ್ಲಿ ಹೊಳೆಯುವುದೆಂಬುದು ಹೊಸದಾಗಿ ಉಂಟಾಗುವ ಕ್ರಿಯೆ ಏನೂ ಅಲ್ಲ, ಸೂರ್ಯನಲ್ಲಿ ಹೊಳಪು ಸ್ವಾಭಾವಿಕವಾಗಿ ಇರುತ್ತದೆ. ಇದರಂತೆಯೇ ಮನುಷ್ಯರು ನಿಂತಿದ್ದಾರೆ ಎಂಬಲ್ಲಿ ನಿಲ್ಲು ಎಂಬ ಧಾತು ಮೊದಲು ಓಡಾಡುತ್ತಿದ್ದು ಈಗ ನಿಂತಿರುವುದೆಂಬ ಕ್ರಿಯೆಯನ್ನು ಹೇಳುವುದು. ಆದರೆ ಬೆಟ್ಟಗಳು ನಿಂತಿವೆ ಎಂಬಲ್ಲಿ ನಿಂತಿರುವ ಸ್ವಭಾವವನ್ನು ಹೇಳುವುದು. ಇದರಂತೆ ಅರಿಯುತ್ತಾನೆ ಎಂಬ ಮಾತನ್ನು ಹೊಸದಾಗಿ ಉಂಟಾಗುವ ಅರಿವು ಉಪಯೋಗಿಸಬಹುದು, ಯಾವಾಗಲೂ ಇರುವ ಸ್ವಭಾವಕ್ಕೂ ಉಪಯೋಗಿಸಬಹುದು. ಭಾಷೆಯಲ್ಲಿ ಎರಡಕ್ಕೂ ಅವಕಾಶ ಉಂಟು. ಅರಿಯದೆ ಹೊಸದಾಗಿ ಅರಿಯುವುದೆಂಬ ಮೊದಲನೇ ಅರ್ಥವನ್ನು ಇಟ್ಟುಕೊಂಡರೆ ಆತ್ಮನ ಪ್ರಮಾತೃ ಎಂಬುದಕ್ಕೆ ಮನಸ್ಸು ದೇಹ ಇಂದ್ರಿಯ ಮುಂತಾದವುಗಳ ಸಹಾಯದಿಂದ ಉಂಟಾಗುವ ವಿಶೇಷ ಜ್ಞಾನವನ್ನು ಆತ್ಮನ ಸಂಪಾದಿಸುತ್ತಾನೆ ಎಂಬ ಅರ್ಥವನ್ನು ಮಾಡಿಕೊಳ್ಳಬಹುದು. ಇನ್ನು ಪ್ರತ್ಯಯಗಳು ಹೊಸದಾಗಿ ಹುಟ್ಟುವುದರಿಂದಲೂ ಅವುಗಳ ಕೊನೆಯಲ್ಲಿ ಚೈತನ್ಯವು ಅಭಿವ್ಯಕ್ತವಾಗುವುದರಿಂದಲೂ ಆಯಾ ಪ್ರತ್ಯಯಗಳೆಂಬ ಉಪಾಧಿಯಿಂದ ಅರಿವು ಉಂಟಾಯಿತು ಎಂಬ ವ್ಯವಹಾರವಾಗುವುದೆಂದು ಹಿಂದೆ ವಿವರಿಸಿರುತ್ತದೆ. ಇನ್ನು ಎರಡನೇ ಅರ್ಥವನ್ನು ಇಟ್ಟುಕೊಂಡರೆ ಆತ್ಮ ಅರಿವಿನ ಸ್ವಭಾವವಾಗಿ ಇರುವನು ಎಂಬುದೇ ಆತ್ಮನು ಪ್ರಮಾತೃ ಎಂಬುದರ ತಾತ್ಪರ್ಯವಾಗುವುದು. ಹೀಗೆ ಆತ್ಮನು ಪ್ರಮಾತೃ ಎನ್ನುವುದಕ್ಕೆ ಯಾವ ಬಾಧಕವೂ ಇರುವುದಿಲ್ಲ. ಆತ್ಮ ಚೈತನ್ಯವು ಕೂಟಸ್ಥ ನಿತ್ಯವೆಂದು ಹೇಳಿರುವ ವಿಷಯದಲ್ಲಿ ಒಂದು ತಪ್ಪು ತಿಳುವಳಿಕೆ ಉಂಟಾಗುವ ಸಂಭವ ಉಂಟು. ಆದ್ದರಿಂದ ಕೂಟಸ್ಥ ನಿತ್ಯನೆಂದರೆ ಏನು ಎಂಬುದನ್ನು ಇಲ್ಲಿ ಸ್ವಲ್ಪ ವಿವರಿಸುತ್ತೇವೆ. ಯಾವ ವಸ್ತು ಬೇರೆ ಬೇರೆ ಮಾರ್ಪಾಡುಗಳನ್ನು ಹೊಂದುತ್ತಾ ಇದ್ದರೂ ಅದೇ ಇದು ಎಂಬ ಬುದ್ಧಿಗೆ ವಿಷಯವಾಗಿರುವುದು ಅದು ಪರಿಣಾಮಿ ನಿತ್ಯವೆನಿಸುವುದು. ಉದಾಹರಣೆಗೆ ಭೂಮಿಯು ಬೇರೆ ಬೇರೆ ರೂಪಗಳನ್ನು ಹೊಂದಿದ್ದರೂ ಇದು ಭೂಮಿಯು ಎಂಬ ಬುದ್ಧಿಗೆ ವಿಷಯವಾಗಿರುವುದು. ಒಂದು ಗಿಡವು ದಿನದಿನಕ್ಕೂ ಬೆಳೆಯುತ್ತಿದ್ದರೂ ಅದೇ ಗಿಡ ಎಂಬ ಬುದ್ಧಿಗೆ ವಿಷಯವಾಗಿರುವುದು. ಆದ್ದರಿಂದ ಗಿಡವನ್ನು ಪರಿಣಾಮಿ ನಿತ್ಯವೆಂದು ಕರೆಯಬಹುದು. ಆದರೆ ಯಾವುದು ಕಾಲದಿಂದ ಯಾವ ಮಾರ್ಪಾಡನ್ನು ಹೊಂದದೇ ಯಾವಾಗಲೂ ಇದ್ದಂತೆ ಇರುವುದು ಅದು ಕೂಟಸ್ಥ ನಿತ್ಯವೆನಿಸುವುದು. ಆತ್ಮ ಚೈತನ್ಯವು ಕೂಟಸ್ಥ ನಿತ್ಯವು ಎಂದರೆ ಅದಕ್ಕೆ ಹುಟ್ಟುವುದು ಬೆಳೆಯುವುದು ಮುಂತಾದ ವಿಕಾರಗಳು ಇಲ್ಲ, ನಾಶವೂ ಇಲ್ಲ. ಕೂಟಸ್ಥವೆಂದರೆ ಚಲಿಸದೆ ಬೆಟ್ಟದಂತೆ ಬಿದ್ದಲ್ಲಿ ಬಿದ್ದಿರುವ ವಸ್ತು ಎಂದು ಭಾವಿಸಬಾರದು. ಚಲಿಸುವುದು ನಿಂತಿರುವುದು ಜ್ಞೇಯವಾಗಿರುವ ಜಡ ವಸ್ತುಗಳ ಧರ್ಮಗಳು. ಆತ್ಮನು ಜ್ಞೇಯನಲ್ಲವಾದ್ದರಿಂದ ಅವನು ಚಲನೂ ಅಲ್ಲ ಸ್ಥಿರನೂ ಅಲ್ಲ. ಚಲವಾಗಿರುವ ಪ್ರತ್ಯಯಗಳ ಕೊನೆಯಲ್ಲಿ ತೋರಿಕೊಳ್ಳುವ ಅರಿವು ನಿಜವಾಗಿ ಹೊಸದಾಗಿ ಹುಟ್ಟುವುದಿಲ್ಲವೆಂತಲೂ ಅದು ಸ್ವಭಾವದಿಂದ ಹಾಗೇ ಇದ್ದುಕೊಂಡಿರುವುದೆಂತಲೂ ಮೇಲೆ ಹೇಳಿದೆ ಅಷ್ಟೇ. ಹೊಸದಾಗಿ ಉಂಟಾದರೆ ಅರಿವೆನ್ನಬೇಕು, ಯಾವಾಗಲೂ ಹಾಗೆ ಇದ್ದುಕೊಂಡಿದ್ದರೆ ಅರಿವೆನ್ನಲಾಗದು ಎನ್ನುವರು ಈ ಎರಡು ಸಂದರ್ಭಗಳಲ್ಲಿ ತೋರಿಕೊಳ್ಳುವ ಅರಿವಿನ ಸ್ವರೂಪದಲ್ಲಿ ಯಾವ ಬಗೆಯ ವಿಶೇಷವಿರುವುದೆಂಬುದನ್ನು ತೋರಿಸಿಕೊಳ್ಳಬೇಕು. ಎರಡು ಸಂದರ್ಭಗಳಲ್ಲಿ ಸ್ವರೂಪ ಒಂದೇ ಆಗಿರುವುದಾದರೆ ಹೊಸದಾಗಿ ಉಂಟಾದರೆ ಅರಿವೆಂದು ಕರೆಯಬೇಕು ಎಂಬ ನಿರ್ಬಂಧವನ್ನು ಏರ್ಪಡಿಸುವುದು ಯಾಕೆ ಕಾರಣವೇನು? ದೀಪವನ್ನು ಹೊತ್ತಿಸಿದರೆ ಉಂಟಾಗುವ ಬೆಳಕು ಕತ್ತಲಿನಿಂದ ಪರಿಹರಿಸುವುದು, ಸೂರ್ಯನ ಬೆಳಕು ಕತ್ತಲಿನಿಂದ ಪರಿಹರಿಸುವುದೆಂಬ ಸ್ವಭಾವ ಒಂದೇ ಆಗಿದ್ದರೂ ಹೊಸದಾಗಿ ಹೊತ್ತಿಸಿದ ದೀಪವೇ ಮುಂತಾದವುಗಳ ಬೆಳಕನ್ನೇ ಬೆಳಕೆಂದು ಕರೆಯಬೇಕು, ಸೂರ್ಯನೇ ಮುಂತಾದವುಗಳಲ್ಲಿ ಸ್ವಭಾವದಿಂದ ಇರುವುದನ್ನು ಬೆಳಕೆಂದು ಕರೆಯಕೂಡದು ಎಂಬ ನಿಯಮವನ್ನು ಏರ್ಪಡಿಸುವುದಕ್ಕಾದೀತೆ ಆಗಲಾರದು. ಇದರಂತೆ ಆತ್ಮ ಸ್ವಭಾವವಾಗಿಯೇ ಇರುವ ಅರಿವನ್ನು ಅರಿವನ್ನು ಕೂಡದು ಎಂಬುದಕ್ಕೆ ಯಾವ ಕಾರಣವಿಲ್ಲ. ಆದ್ದರಿಂದ ಅದನ್ನು ಪ್ರಮೇ ಎನ್ನುವುದಕ್ಕಾಗಲಿ ಆತ್ಮನನ್ನು ಪ್ರಮಾತೃ ಎಂದು ಕರೆಯುವುದಕ್ಕಾಗಲಿ ಯಾವ ಅಡ್ಡಿಯೂ ಇರುವುದಿಲ್ಲ. ಈಗ ಎರಡನೇ ಆಕ್ಷೇಪವನ್ನು ವಿಚಾರಕ್ಕೆ ತೆಗೆದುಕೊಳ್ಳೋಣ. ಆತ್ಮನು ಕೂಟಸ್ಥ ನಿತ್ಯವಾಗಿರುವ ಚೈತನ್ಯ ರೂಪನಾಗಿದ್ದರೆ ಅವನಲ್ಲಿ ಯಾವ ಮಾರ್ಪಾಡುಗಳಿಗೂ ಅವಕಾಶವಿರುವುದಿಲ್ಲವೆಂದಾಯಿತು. ಹಾಗಾದರೆ ಅವನು ಪ್ರಮಾಣವಾಗಿರುವ ಇಂದ್ರಿಯಾದಿಗಳನ್ನು ಉಪಯೋಗಿಸಿ ಪ್ರಮೇಯವನ್ನು ಅರಿಯುವುದು ಹೇಗೆ? ಪ್ರಮಾಣವನ್ನು ಉಪಯೋಗಿಸುವುದೆಂಬುದು ಒಂದು ಕ್ರಿಯೆ. ಈ ಕ್ರಿಯೆಗೊಂದು ಕರಣವೂ ಬೇಕು. ಆ ಕರಣವು ತೆಗೆದುಕೊಳ್ಳುವುದಕ್ಕೆ ಮತ್ತೊಂದು ಕರಣವೂ ಬೇಕು. ಅದಕ್ಕೆ ಮತ್ತೊಂದು ಕರಣವೂ ಬೇಕೆಂದು ನಿಲುಗಡೆ ಇಲ್ಲದೆ ಕರಣಗಳನ್ನು ಕಲ್ಪಿಸಬೇಕಾಗುವುದಲ್ಲವೇ? ಈಗ ಉದಾಹರಣೆ, ಒಬ್ಬ ಮನುಷ್ಯನು ಬಾಚಿ ಉಳಿ ಮುಂತಾದ ಕರಣಗಳನ್ನು ಉಪಯೋಗಿಸಿಕೊಳ್ಳುವಾಗ ಬಡಗಿ ಎನಿಸಿಕೊಳ್ಳುವನು, ಸುಮ್ಮನೆ ಇರುವಾಗ ಎಲ್ಲರಂತೆ ಮನುಷ್ಯನಾಗಿರುವನು. ಮನುಷ್ಯನು ಬಡಗಿಯಾಗುವುದಕ್ಕೆ ಬಾಚಿ ಉಳಿ ಮುಂತಾದವುಗಳನ್ನು ಉಪಯೋಗಿಸುವುದು ಅಗತ್ಯವಾಗಿರುವಂತೆ ಆತ್ಮನು ಕರ್ತೃವಾಗುವುದಕ್ಕೆ ದೇಹ ಇಂದ್ರಿಯ ಮುಂತಾದವುಗಳನ್ನು ಉಪಯೋಗಿಸುವುದು ಅಗತ್ಯವಾಗಿರುತ್ತದೆ.
ಬೆಳಗಿಗೆ ಬಾಚಿ ಉಳಿ ಮುಂತಾದವನ್ನು ಉಪಯೋಗಿಸೋದಕ್ಕೆ ಮೊದಲೇ ಕೈಕಾಲುಗಳು ಇರುವುದರಿಂದ ಅವನು ಆ ಆಯುಧವನ್ನು ತೆಗೆದುಕೊಂಡು ಕೆಲಸ ಮಾಡುವುದಾಗಿದೆ. ಆದರೆ ಆತ್ಮ ಬರಿಯ ಚೈತನ್ಯದ ರೂಪವೇ ಆಗಿರುವುದರಿಂದ ಅವನಲ್ಲಿ ಕೈಕಾಲುಗಳೇನು ಇರುವುದಿಲ್ಲ. ಕೈಕಾಲುಗಳನ್ನು ಮೊದಲು ಧರಿಸಿಕೊಳ್ಳುವುದಕ್ಕೂ ಬೇರೆ ಸಾಧನವೂ ಬೇಕಾಗುವುದು. ಆ ಸಾಧನವನ್ನು ತೆಗೆದುಕೊಳ್ಳುವುದಕ್ಕೂ ಕಾರಣವೂ ಬೇಕಾಗುವುದು. ಹೀಗೆ ಬೇರೆ ಬೇರೆ ಕಾರಣಗಳ ಸಾಧನವನ್ನು ಕಲ್ಪಿಸುವ ದೋಷವು ಸಿದ್ಧಾಂತಕ್ಕೂ ಒದಗುವುದು. ಈ ಕಲ್ಪನೆಯು ಅನುಭವಕ್ಕೆ ವಿರುದ್ಧವಾದ್ದರಿಂದ ಆತ್ಮನನ್ನು ಕೂಡಿಸಿದ ನಿತ್ಯನೆಂದು ಭಾವಿಸುವುದು ಸರಿಯಲ್ಲ. ಹೀಗೆ ಮತ್ತು ಶಿಷ್ಯನ ಎರಡನೇ ಆಕ್ಷೇಪ. ಪ್ರಮಾತೃವಾದ ಆತ್ಮನಲ್ಲಿ ಕರ್ತೃತ್ವವೆಂಬ ಮಾರ್ಪಾಡು ನಿಜವಾಗಿರಬೇಕೆಂದು, ಇಲ್ಲದಿದ್ದರೆ ಆತ್ಮನನ್ನು ಪ್ರಮಾತೃ ಎಂದು ಹೇಳುವುದಕ್ಕಾಗಲಾರದೆಂದು ಶಿಷ್ಯನು ಭಾವಿಸಿರುತ್ತಾನೆ. ಇದು ತಪ್ಪು. ಏಕೆಂದರೆ ಆತ್ಮನಲ್ಲಿ ಕರ್ತೃತ್ವವು ಸ್ವಾಭಾವಿಕವಾಗಿರುವುದಿಲ್ಲ. ಸುಷುಪ್ತಿಯಲ್ಲಿ ಯಾವ ಕಾರ್ಯಕರಣಗಳ ಸಂಬಂಧವೂ ಆತ್ಮನಿಗೆ ಇರುವುದಿಲ್ಲವೆಂಬುದು ಅನುಭವ ಸಿದ್ಧವಾಗಿರುವುದು. ಗಾಢನಿದ್ರೆಯಲ್ಲಿ ಕರಣಗಳನ್ನು ದೇಹವನ್ನು ತೆಗೆದುಕೊಳ್ಳುವುದೆಂಬುದಾಗಿ ಎಂಬುದು ನಿಜವಾಗಿ ಆತ್ಮನಲ್ಲಿ ಉಂಟಾಗುವ ಮಾರ್ಪಾಡಲ್ಲ. ಸ್ವಪ್ನದಲ್ಲಿ ನಿಜವಾಗಿ ಯಾವ ದೇಹವೂ ಇಂದ್ರಿಯವೂ ಇಲ್ಲದಿದ್ದರೂ ದೇಹೇಂದ್ರಿಯಗಳು ಒಳಗೂಡಿ ಆಕರಿಸಲು ಮಾಡುವಂತೆಯೂ ಆಯಾ ಫಲಗಳನ್ನು ಅನುಭವಿಸುವಂತೆಯೂ ತೋರುವುದು ಎಲ್ಲರ ಅನುಭವದಲ್ಲಿಯೂ ಇದೆಯಲ್ವೇ. ಇದರಂತೆ ಎಚ್ಚರದಲ್ಲಿಯೂ ತಾನು ಇದ್ದಂತೆಯೇ ಇರುವ ಆತ್ಮನಲ್ಲಿ ದೇಹೇಂದ್ರಿಯಗಳು ತೋರಿಕೊಳ್ಳುವುದಾಗಿದೆ. ಅಜ್ಞಾನದಿಂದ ತೋರಿಕೊಳ್ಳುವ ಈ ದೇಹೇಂದ್ರಿಯಗಳೆಂಬ ಉಪಾಧಿಯಿಂದ ಈ ಅವಸ್ಥೆಯಲ್ಲಿ ಆತ್ಮನಿಗೆ ಕರ್ತೃತ್ವ ಭೌತೃತ್ವ ಉಂಟಾಗಿರುವವು ಪರಮಾರ್ಥವಾಗಿ ಆತ್ಮನಲ್ಲಿ ಕರ್ತೃತ್ವವಾಗಲಿ ಭೌತೃತ್ವವಾಗಲಿ ಇರುವುದೇ ಇಲ್ಲ. ಇದೇ ವೇದಾಂತ ಸಿದ್ಧಾಂತ. ಈ ಪಕ್ಷದಲ್ಲಿ ಯಾವ ದೋಷವೂ ಇರುವುದಿಲ್ಲ. ಹಾಗಲ್ಲದೆ ಆತ್ಮನ ನಿಜವಾಗಿಯೂ ದೇಹೇಂದ್ರಿಯಗಳನ್ನು ಸಂಪಾದಿಸಿರುವನೆಂದೇ ಹೇಳುವುದಾದರೆ ಎಲ್ಲ ದೋಷವೂ ಬರುವುದು. ಹೇಗೆಂದರೆ ಹಿಂದೆ ಮಾಡಿದ ಕರ್ಮಗಳಿಂದ ಈ ಜನ್ಮದ ದೇಹವು ಬಂದಿರುವುದನ್ನು ಕಲ್ಪಿಸುವುದಕ್ಕೂ ಬರುವುದಿಲ್ಲ. ಆತ್ಮನಿಗೆ ಶರೀರ ಸಂಬಂಧವಿದ್ದ ಹೊರತು ಯಾವ ಕರ್ಮವೂ ಆಗುವ ಹಾಗಿಲ್ಲ. ಆ ಕರ್ಮಕ್ಕೆ ಬೇರೊಂದು ದೇಹ, ಆ ದೇಹಕ್ಕೆ ಮತ್ತೊಂದು ಕರ್ಮ, ಹೀಗೆ ನಿಲುಗಡೆ ಇಲ್ಲದೆ ಕಲ್ಪಿಸುತ್ತಾ ಹೋಗಬೇಕಾಗುವುದು. ಹೀಗೆ ಎಷ್ಟು ಹಿಂದಕ್ಕೆ ಹೋದರೂ ಆತ್ಮನಿಗೆ ದೇಹವಾಗಲಿ ಕರ್ಮವಾಗಲಿ ನನಗೆ ತಾನೇ ಸಿದ್ಧವಾಗುವುದಿಲ್ಲ. ಆದ್ದರಿಂದ ಈ ಜನ್ಮಾಂತರಗಳ ಸಾಲಿನ ಕಲ್ಪನೆಯಿಂದ ಯಾವ ಸಹಾಯವೂ ಆಗುವ ಹಾಗಿಲ್ಲ. ಕರ್ಮವು ತಾನೇ ಬಂದು ಆತ್ಮನಲ್ಲಿ ಸೇರಿಕೊಳ್ಳುವುದೆಂದು ಕಲ್ಪಿಸುವುದಕ್ಕೂ ಆಗುವುದಿಲ್ಲ. ಏಕೆಂದರೆ ಕರ್ಮವು ಉಂಟಾಗುವುದೆಂಬುದು ಹೇಗೆಂಬುದೇ ಪ್ರಕೃತ ವಿಚಾರದ ವಿಷಯವಾಗಿರುತ್ತದೆ. ಆತ್ಮನನ್ನು ಮತ್ತೊಬ್ಬರು ಯಾರಾದರೂ ಮಾಡಿಸುತ್ತಾರೆಂದು ಹೇಳುವುದಕ್ಕೆ ಬರುವುದಿಲ್ಲ. ಆ ಪಕ್ಷದಲ್ಲಿ ಆತ್ಮನು ಪರತಂತ್ರನಾಗಿ ಜಡನಾಗಿ ನಾಶವಾಗುವ ಸ್ವರೂಪವನ್ನಾಗಿರಬೇಕು ಆಗುವುದೆಂದು ಹಿಂದೆ ಹೇಳಿರುತ್ತದೆ. ಆತ್ಮರು ಇಬ್ಬರೆನ್ನುವುದು ಯುಕ್ತಿ ಹೊಂದುವುದಿಲ್ಲ. ಏಕೆಂದರೆ ಇಬ್ಬರೂ ತಮ್ಮ ತಮಗಾಗಿ ಇರತಕ್ಕವರಾಗಿರಬೇಕಾಗುವುದರಿಂದ ಒಬ್ಬರಿಂದ ಒಬ್ಬರಿಗೆ ಯಾವ ಉಪಕಾರವೂ ಆಗಿರುವುದಿಲ್ಲ. ಪರಮಾತ್ಮನಿಗಿಂತ ಬೇರೆಯಾದ ಆತ್ಮನೇ ಇಲ್ಲವೆಂದು ಶ್ರುತಿಯಲ್ಲಿಯೂ ಹೇಳಿರುತ್ತದೆ. ಆ ಆತ್ಮನಿಗಿಂತ ಬೇರೆಯಾದದ್ದೆಲ್ಲವೂ ಅನಾತ್ಮವಾಗುವುದರಿಂದ ಅಂತಹ ಅನಾತ್ಮದಿಂದ ಪ್ರೇರಿತವಾಗಿ ಪ್ರೇರಿತನಾಗಿ ಆತ್ಮನು ಕೆಲಸವನ್ನು ಮಾಡುವನು ಎಂಬುದು ಸರಿಯಾಗುವುದಿಲ್ಲ. ಇದಲ್ಲದೆ ದೇಹಾದಿಗಳು ಆತ್ಮಚೈತನ್ಯಕ್ಕೆ ವಿಷಯವಾಗಿ ಸಿದ್ಧವಾಗುವವುಗಳಾಗಿಯೇ ಆಗಿವೆಯೇ ಹೊರತು ತಾವೇ ಸಿದ್ಧವಾಗುವ ಹಾಗಿಲ್ಲ. ದೇಹೇಂದ್ರಿಯಗಳನ್ನು ಪ್ರಮಾಣದಿಂದ ಸಿದ್ಧ ಮಾಡಬೇಕಾದದ್ದೇನೂ ಇಲ್ಲವೆಂದು, ಅವುಗಳು ಸ್ವಭಾವವಾಗಿ ತಮಗೆ ನಮಗೆ ಇದ್ದುಕೊಂಡಿವೆ ಎಂದು, ದೇಹೇಂದ್ರಿಯಗಳಿಂದ ಕೂಡಿರುವ ನಮಗೆ ಮಿಕ್ಕ ವಸ್ತುಗಳು ಮಾತ್ರ ಪ್ರಮಾಣ ಸಿದ್ಧವಾಗಬೇಕಾಗಿರುವ ಎಂದು ಕೆಲವರು ಹೇಳಬಹುದು. ಆದರೆ ಇದು ಸರಿಯಲ್ಲ. ಮನುಷ್ಯನ ದೇಹೇಂದ್ರಿಯಗಳು ತನಗೆ ಯಾವಾಗಲೂ ಇರುವವೆಂದುಕೊಂಡು ಅವುಗಳನ್ನು ನಾನು ನನ್ನದೇ ಅಭಿಮಾನದಿಂದ ನನ್ನ ಕಡೆಗೆ ಸೇರಿಸಿಕೊಂಡ ಮೇಲೆಯೇ ಮಿಕ್ಕ ವಸ್ತುಗಳನ್ನು ಪ್ರಮೇಯವೆಂದು ತಾನು ಪ್ರಮಾತ್ರದಿಂದ ಅರಿತುಕೊಳ್ಳುವನೆಂಬುದೇನೋ ನಿಜ. ಆದರೆ ದೇಹೇಂದ್ರಿಯಗಳೇನು ಮನುಷ್ಯನಿಗೆ ಸ್ವಾಭಾವಿಕವಾಗಿರುವುದಿಲ್ಲ. ಅವುಗಳನ್ನು ತಾನೆಂದು ಬಗೆಯುವುದು ತಪ್ಪು ತಿಳುವಳಿಕೆ ಹೊರತು ಸರಿಯಾದ ತಿಳುವಳಿಕೆ ಇಲ್ಲ. ಹೇಗೆಂದರೆ ಸ್ವಪ್ನದಲ್ಲಿ ಆಗಲಿ ಸುಷುಪ್ತಿಯಲ್ಲಿ ಆಗಲಿ ಈ ದೇಹೇಂದ್ರಿಯಗಳು ಇರುವುದಿಲ್ಲ, ತಾನು ಮಾತ್ರ ಇದ್ದೇ ಇರುತ್ತಾನೆ. ಆದ್ದರಿಂದ ದೇಹೇಂದ್ರಿಯಗಳು ತಾನೇ ಎಂಬುದು ಅಧ್ಯಾಸದಿಂದ ಆದ ತಿಳುವಳಿಕೆ. ಇದು ಅಲ್ಲದೆ ಹೊರಗಿರುವ ಶಬ್ದಸ್ಪರ್ಶ ರೂಪರಸಗಂಧ ಇವುಗಳು ಹೇಗೆ ಭೌತಿಕವಾಗಿರುವೋ ದೇಹೇಂದ್ರಿಯಗಳು ಅದರಂತೆ ಭೌತಿಕವಾಗಿರುತ್ತವೆ. ಭೌತಿಕ ವಸ್ತುಗಳೆಲ್ಲ ವಿಷಯವಾಗಿ ಪ್ರಮಾಣ ಸಿದ್ಧವಾಗಿರುವ ಹೊರತು ಸ್ವತಃ ಸಿದ್ಧವಾಗಿರುವುದಿಲ್ಲ. ಏಕೆಂದರೆ ಸಿದ್ಧಿ ಎಂದರೆ ಪ್ರಮಾಣದ ಫಲವಾದ ಅರಿವು. ಭೌತಿಕ ವಸ್ತುಗಳೆಲ್ಲ ಜಡವಾಗಿರುತ್ತವೆ, ಇವುಗಳಲ್ಲಿ ಅರಿವು ಎಂಬುದೇನೂ ಇರುವುದಿಲ್ಲ. ಅರಿವು ವಿಷಯಿಯಾಗಿರುವುದು, ಕೂಟಸ್ಥ ನಿತ್ಯವಾಗಿರುವುದು, ಆತ್ಮಸ್ವರೂಪವಾಗಿರುವುದು, ಸ್ವತಃ ಸಿದ್ಧವಾಗಿರುವುದು. ಆದ್ದರಿಂದ ಈ ಅರಿವು ದೇಹಾದಿಗಳ ಧರ್ಮವಲ್ಲ. ಹೀಗೆ ಆತ್ಮನು ಸ್ವತಃ ಕರ್ತೃವಲ್ಲ, ಎಂದರೆ ತಾನೇ ಕೆಲಸ ಮಾಡುವವನಲ್ಲ, ಅವನನ್ನು ಕೆಲಸ ಮಾಡಿಸುವ ಮತ್ತೊಬ್ಬ ಆತ್ಮನಿಲ್ಲ. ಅನಾತ್ಮ ವಸ್ತು ಪರತಂತ್ರವಾಗಿ ಆತ್ಮ ಚೈತನ್ಯದಿಂದ ಸಿದ್ಧಿಯಾಗತಕ್ಕದ್ದಾದ್ದರಿಂದ ಅದೂ ಆತ್ಮನನ್ನು ಕೆಲಸ ಮಾಡಿಸಲಾರದು. ಕೆಲಸವು ತನಗೆ ತಾನೇ ಉಂಟಾಗಲು ಆರದು. ಈ ಕಾರಣದಿಂದ ಆತ್ಮನಲ್ಲಿರುವ ಕರ್ತೃತ್ವವು ದೇಹೇಂದ್ರಿಯಗಳ ಅಭಿಮಾನವೆಂಬ ಉಪಾಧಿಯಿಂದ ತೋರುತ್ತಿರುವ ಭ್ರಾಂತಿಯೇ ಎಂದು ಸಿದ್ಧವಾಯಿತು. ಪ್ರತ್ಯಕ್ಷಾದಿಗಳಲ್ಲಿಯೂ ಆತ್ಮನು ತೋರುತ್ತಿರುವನು ಅಂತ ಹೇಳಿ, ಪ್ರತ್ಯಕ್ಷಾದಿ ಪ್ರಮಾಣಗಳ ಫಲವಾಗಿರುವ ಚೈತನ್ಯವು ನಿತ್ಯ ಸಿದ್ಧವಾಗಿರುವ ಕೂಡಸ್ಥವಾಗಿರುವ ಆತ್ಮ ಚೈತನ್ಯವು ಒಂದೇ ಎಂಬುದನ್ನು 46ನೇ ಖಂಡವೆಂಬಂತಾದ ಅನೇಕ ಗಳಲ್ಲಿ ಹೇಳಿರುತ್ತದೆ. ಇಲ್ಲಿ ಪ್ರತ್ಯಕ್ಷಾದಿ ಪ್ರಮಾಣಗಳಲ್ಲಿ ಕೂಡ ಆತ್ಮನನ್ನು ಗುರುತಿಸಬಹುದು ಎಂಬುದನ್ನು ತಿಳಿಸಿ ಉಪಸಂಹಾರ ರೂಪವಾಗಿ ಇದೇ ವಿಷಯವನ್ನು ತಿಳಿಸಿರುತ್ತದೆ. ಪ್ರತ್ಯಕ್ಷಾದಿ ಪ್ರಮಾಣಗಳ ವ್ಯಾಪಾರವನ್ನು ನೋಡುತ್ತಿರುವ ಚೈತನ್ಯವೇ ಆತ್ಮನು. ಆದ್ದರಿಂದ ಪ್ರಮಾಣ ಪ್ರಮೇಯ ವ್ಯವಹಾರ ಕೂಡ ಈ ಅರಿವಿನ ಬಲದಿಂದ ಸಿದ್ಧವಾಗುವುದು. ಆದರೆ ಪ್ರಮಾಣ ವ್ಯಾಪಾರದ ಕೊನೆಗೆ ಫಲದಂತೆ ತೋರುವ ಚೈತನ್ಯವು ಆಯಾ ಪ್ರತ್ಯಯಗಳಿಂದ ಉಪಹಿತವಾಗಿರುವುದರಿಂದ ಪ್ರತ್ಯಯಗಳು ನಾಶವಾದರೆ ತಾನು ನಾಶವಾಗುವಂತೆ ತೋರುವುದು. ಆ ನಾಶವನ್ನು ನೋಡುತ್ತಿರುವ ಸಾಕ್ಷಿಯಾದ ಚೈತನ್ಯವು ಮೊದಲಿನಿಂದ ಸಿದ್ಧವಾಗಿರುವ ಆತ್ಮನೇ. ಪ್ರತಿಯೊಂದು ಪ್ರಮಾಣದಲ್ಲಿಯೂ ನಾವು ಅರಿವೆಂಬ ಫಲವನ್ನು ಕೋರುವವಷ್ಟೇ.
ಇದರಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ಉಂಟು. ಯಾವ ವಸ್ತುವೇ ಆಗಲಿ ಜ್ಞಾತವಾಗಿ ತಿಳಿದದ್ದು ಎಂದರೆ ಜ್ಞಾನಕ್ಕೆ ಸಂಬಂಧಪಟ್ಟು ಇರಬಲ್ಲದೆ ಹೊರತು ತನಗೆ ತಾನೇ ಇರಲಾರದು. ಆದ್ದರಿಂದ ವಸ್ತು ಇದೆ ಎಂದು ಸಿದ್ಧವಾಗುವುದೆಂದರೂ ಒಂದೇ, ಅರಿವಿಗೆ ಸಂಬಂಧಿಸಿ ಸಿದ್ಧವಾಗುವುದೆಂದರೂ ಒಂದೇ. ಯಾವ ಅರಿವಿಗೆ ಸಂಬಂಧಿಸಿ ಸಿದ್ಧಿಯಾಗಿದೆ ಎಂದು ವ್ಯವಹಾರ ಮಾಡುವೆವೋ ಆ ಅರಿವೇ ಆಯಾ ಪ್ರಮಾಣದ ಫಲವಾದ ಸಿದ್ಧಿ ಎನಿಸಿಕೊಳ್ಳುವುದು. ಈ ದೃಷ್ಟಿಯಲ್ಲಿ ನೋಡಿದರೆ ಯಾವ ಯಾವಾಗ ಪದಾರ್ಥವನ್ನು ಅರಿಯುವೆಯೋ ಆಗಾಗ ನಿತ್ಯ ಸಿದ್ಧವಾದ ಚೈತನ್ಯಕ್ಕೆ ವಸ್ತುವನ್ನು ಸಂಬಂಧಿಸಿಕೊಳ್ಳುತ್ತಲೇ ಇರುವೆವು. ಪ್ರಮಾತ್ರ ಪ್ರಮೇಯಗಳು ಬೇರೆಯಾಗಿರದೆ ಚೈತನ್ಯ ರೂಪವಾದ ಫಲದಲ್ಲಿ ಏಕವಾದರೆ ಆಯಾ ವಸ್ತುವಿನ ಜ್ಞಾನವಾಯಿತೆಂಬ ವ್ಯವಹಾರ ಉಂಟಾಗುವುದು. ಹೀಗೆ ಆ ಚೈತನ್ಯವು ಕೂಟಸ್ಥ ನಿತ್ಯವಾಗಿರುವುದೆಂಬುದನ್ನು ವ್ಯವಹಾರದಲ್ಲಿ ಪ್ರಮಾತ್ರ ಪ್ರಮೇಯವೆಂಬ ವಿಭಾಗವನ್ನು ಪಡೆಯುವುದೆಂಬುದನ್ನು ಪ್ರತಿಯೊಂದು ಪ್ರಮಾಣವು ತನ್ನ ಫಲದ ಮೂಲಕ ನಮಗೆ ತಿಳಿಸಿಕೊಡುತ್ತಿರುವುದು ಎಂದು ಉಪಸಂಹಾರ. ಶಿಷ್ಯನು ಈ ವಿಚಾರದಿಂದ ತಾನು ಮನಗಂಡ ವಿಷಯಗಳನ್ನು ಮತ್ತೆ ಒಕ್ಕಡೆಗೆ ಸೇರಿಸಿ ಹೇಳಿರುತ್ತಾನೆ. ಇವುಗಳು ಯಾವುವೆಂದರೆ, ಒಂದು ಅವಗತಿಯು ಎಂದರೆ ಅರಿವು ಕೂಟಸ್ಥ ನಿತ್ಯವಾಗಿರುವುದು. ಇದು ಮತ್ತೊಂದು ಪ್ರಮಾಣವನ್ನು ಬಯಸುವುದಿಲ್ಲ, ತಾನೇ ಸಿದ್ಧವಾಗಿರುವುದು. ಪ್ರಮಾಣ ಪ್ರಮೇಯ ವ್ಯವಹಾರವಿಲ್ಲ, ಇದರ ಬಲದಿಂದ ಸಿದ್ಧವಾಗತಕ್ಕದ್ದಾಗಿರುವುದು ಇದೇ ಆತ್ಮನು. ಎರಡು, ಅನಾತ್ಮ ವಸ್ತು ಎಂಬುದು ನಿಜವಾಗಿ ಆತ್ಮನಿಗಿಂತ ಬೇರೆಯಾಗಿರುವುದಿಲ್ಲ. ಎಚ್ಚರ ಕನಸುಗಳು ಎಂಬುದು ಅವಸ್ಥೆಗಳು, ಅವುಗಳಲ್ಲಿ ತೋರುವ ಗ್ರಾಹ್ಯ ಗ್ರಾಹಕ ರೂಪವಾದ ವಸ್ತುಗಳು ನಿಜವಾಗಿ ಈ ಆತ್ಮ ಚೈತನ್ಯವೇ. ಹಗ್ಗದಲ್ಲಿ ತೋರುವ ಹಾವೆಂಬುದು ತೋರಿಕೆಯ ಕಾಲದಲ್ಲಿಯೂ ಹಾವಿನ ಅರಿವಿಗಿಂತ ಬೇರೆಯಾಗಿಲ್ಲದಿರುವಂತೆ ಎಚ್ಚರ ಕನಸುಗಳೆಂಬುದು ದ್ವೈತವರು ಅದನ್ನು ಅರಿಯುವ ಸಾಕ್ಷಿ ಚೈತನ್ಯಕ್ಕಿಂತ ಬೇರೆಯಾಗಿರುವುದಿಲ್ಲ. ಆ ಅರಿವಿನ ರೂಪದಲ್ಲಿ ಅವು ಸತ್ಯವಾಗಿರುವವು, ತಮ್ಮ ತೋರಿಕೆ ರೂಪದಲ್ಲಿ ಮಿಥ್ಯೆ, ಎಂದೆಂದಿಗೂ ಎಲ್ಲಿಯೂ ಇರುವುದಿಲ್ಲ. ಮೂರನೇದು, ಕನಸಿನಲ್ಲಿ ತೋರುವ ಪ್ರಪಂಚವು ತನ್ನ ಅರಿವು ಇರುತ್ತಿದ್ದರೂ ಆ ಅರಿವನ್ನು ಬಿಟ್ಟು ಹೋಗುತ್ತಿರುವುದರಿಂದ ಅತ್ಯಂತವಾಗಿ ಅಸತ್ಯವನ್ನು ನಿಶ್ಚಯಿಸುವಂತೆ ಎಚ್ಚರದಲ್ಲಿ ತೋರುವ ಪ್ರಪಂಚವು ತನ್ನ ಅರಿವನ್ನು ಬಿಟ್ಟು ಹೋಗುತ್ತಿರುವುದರಿಂದ ಅದು ಅಸತ್ಯವೆಂದೇ ನಿಶ್ಚಯಿಸಬಹುದು. ಎಚ್ಚರವನ್ನು ಕನಸನ್ನು ನೋಡುತ್ತಿರುವ ಅರಿವು ಒಂದು ಅವಸ್ಥೆಯಲ್ಲಿ ಮತ್ತೊಂದರ ಮಸಕನ್ನು ತೆಗೆದುಕೊಂಡು ಬರುವುದಿಲ್ಲ. ಎರಡು ಅವಸ್ಥೆಗಳನ್ನು ನೋಡುತ್ತಿರುವೆನೆಂಬ ಅರಿವಿನಿಂದಲೇ ಅವು ಆ ಅರಿವನ್ನು ಬಿಟ್ಟು ಹೋಗುವೆಂಬುದನ್ನು ನಿಶ್ಚಯಿಸಬಹುದು. ಸುಷುಪ್ತಿಯಲ್ಲಿ ಇವೆರಡನ್ನೂ ಚೈತನ್ಯವು ಹೊಡೆದುಡಿಸಿ ತಾನೇ ತಾನಾಗಿರುವುದು. ಈ ಎಲ್ಲ ಕಾರಣಗಳಿಂದ ಯಾವಾಗಲೂ ಒಂದೇ ರೂಪದಲ್ಲಿರುವ ಆತ್ಮಚೈತನ್ಯವು ಅದ್ವಯವಾಗಿರುವುದು, ಇದಕ್ಕಿಂತ ಬೇರೆಯಾದ ವಸ್ತುವೇ ಇರುವುದಿಲ್ಲ. ಆತ್ಮಚೈತನ್ಯ ನಾಲ್ಕನೆಯದು, ಆತ್ಮಚೈತನ್ಯವು ಎಲ್ಲವನ್ನೂ ಅರಿಯುವುದು, ಅದನ್ನು ಅರಿಯುವ ವಸ್ತುವು ಮತ್ತೊಂದಿಲ್ಲ. ಅದು ತನ್ನನ್ನು ತಾನು ಅರಿಯುವುದೂ ಇಲ್ಲ, ತನ್ನನ್ನು ತಾನು ಮರೆಯುವುದೂ ಇಲ್ಲ. ಯಾವಾಗಲೂ ತನಗೆ ತಾನೇ ಬೆಳಗುತ್ತಿರುವ ಸ್ವಭಾವದ್ದು ಆಗಿರುವುದು. ಗುರು ಈತ ತೀರ್ಮಾನಗಳನ್ನೆಲ್ಲ ಒಪ್ಪಿ ವಿಚಾರದ ಉಪಸಂಹಾರ ರೂಪದಲ್ಲಿ ಹೇಳಿರುವ ಎರಡು ಮುಖ್ಯ ವಿಷಯಗಳೇನೆಂದರೆ, ಒಂದು, ಅವಸ್ಥೆಗಳನ್ನು ಪೂರ್ಣವಾಗಿ ವಿಚಾರಿಸದೆ ಎಚ್ಚರದಲ್ಲಿ ತೋರುವ ಪ್ರಪಂಚವೇ ಸತ್ಯವೆಂದು, ಅದರಲ್ಲಿ ದೇಹೇಂದ್ರಿಯಾದಿಗಳನ್ನು ಕೂಡಿದ ತಾನು ಅನೇಕರೊಂದಿಗೆ ಇರುವೆನೆಂದು, ಜಾಗ್ರತ ಸ್ವಪ್ನಗಳಲ್ಲಿ ಅನೇಕ ದೃಶ್ಯಗಳನ್ನು ಕಾಣುತ್ತಿರುವನೆಂದು, ಅವುಗಳಿಂದ ತನಗೆ ಸುಖದುಕೊಳ್ಳುತ್ತಿರುವೆಂದು ತಿಳಿಯುವುದೇ ಅವಿದ್ಯೆ. ಈ ಅವಿದ್ಯೆಯಿಂದ ಪಡೆಯುವ ಜಾಗ್ರತ ಸ್ವಪ್ನಗಳ ಅನುಭವವೇ ಸಂಸಾರ. ಎರಡನೇದು, ಅವಸ್ಥಾತ್ರಯಗಳ ಪೂರ್ಣ ಪರೀಕ್ಷೆಯಿಂದ ಕೂಟಸ್ಥ ನಿತ್ಯವಾಗಿಯೂ ಸ್ವಯಂ ಜ್ಯೋತಿಯಾಗಿ ಅದ್ವಯವಾಗಿಯೂ ಇರುವ ತನ್ನ ಸ್ವರೂಪವನ್ನು ಮನಗಾಣುವುದೇ ವಿದ್ಯೆ. ಇದರಿಂದ ಸಂಸಾರ ದುಃಖವು ಬಿಡುಗಡೆಯಾಗುವುದು ಅಂತ ಹೇಳ್ತಾರೆ. ಇನ್ನು ಅಸಂಗಾತ್ಮ ಪರಿಸಂಖ್ಯಾನ ಅಂಥೇಳಿ, ಪರಿಸಂಖ್ಯಾನದ ಉಪಯೋಗ ಏನು? ಬ್ರಹ್ಮಸ್ವರೂಪವನ್ನು ಶ್ರುತಿ ಪ್ರಮಾಣಕ್ಕೆ ಅನುಗುಣವಾಗಿ ತಿಳಿಸಿ ಬ್ರಹ್ಮಾತ್ಮೈಕತ್ವವನ್ನು ಮೊದಲನೇ ಪ್ರಕರಣದಲ್ಲಿ ವಿವರಿಸಿದ್ದಾಯಿತು. ನಮ್ಮೆಲ್ಲರಿಗೂ ಪ್ರಸಿದ್ಧವಾಗಿರುವ ಆತ್ಮಸ್ವರೂಪವನ್ನು ಅವಸ್ಥಾತ್ರಯ ಕ್ರಮದಿಂದ ಗೊತ್ತುಪಡಿಸುವ ಮೂಲಕವೂ ಈ ಬ್ರಹ್ಮಾತ್ಮೈಕತ್ವವನ್ನು ಎರಡನೇ ಪ್ರಕರಣದಲ್ಲಿ ಗಟ್ಟಿಗೊಳಿಸಿದ್ದಾಯಿತು. ಯಾರಿಗೆ ಹಿಂದಿನ ಪ್ರಕರಣದಲ್ಲಿ ಹೇಳಿರುವ ಯುಕ್ತಿಗಳಿಂದ ಈ ತತ್ವವು ನಿಶ್ಚಯವಾಗಿ ಅನುಭವಕ್ಕೆ ಬಂದಿರುವುದು ಅಂಥವರು ಕೃತಜ್ಞರು. ಅವರು ಮುಕ್ತಿಯಾಗಿ ಮತ್ತೇನು ಮಾಡಬೇಕಾದದ್ದೇ ಇಲ್ಲ. ಆದರೆ ಯಾರಿಗೆ ಇದು ಚೆನ್ನಾಗಿ ದೃಢವಾಗಿರುವುದಿಲ್ಲವೋ ಅವರು ಆತ್ಮಸ್ವರೂಪವನ್ನು ಸ್ಫುಟಗೊಳಿಸುವ ಶಾಸ್ತ್ರವಚನಗಳನ್ನು ಯುಕ್ತಿಗಳನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಅಳೆದೆಳೆದು ಹೋಯುತ್ತಿರಬೇಕು. ಇದು ತತ್ವ ಸಾಕ್ಷಾತ್ಕಾರ ಉಂಟಾಗುವುದಕ್ಕೆ ಕಾರಣವಾಗುವುದು. ಹಿಂದಿನ ಪ್ರಸಂಖ್ಯಾನವಾದಿಗಳೆಂಬುವರು ಕೆಲವರು ವೇದಾಂತಿಗಳಿದ್ದರೂ ಅವರು ಹೀಗೆಂದು ಹೇಳ್ತಾ ಇದ್ದರು, ಉಪನಿಷತ್ತುಗಳ ಅಭಿಪ್ರಾಯವನ್ನು ತಿಳಿದುಕೊಂಡ ಮಾತ್ರದಿಂದಲೇ ಅಜ್ಞಾನವು ಹೋಗುವುದಿಲ್ಲ. ಶಾಸ್ತ್ರ ವಾಕ್ಯಾರ್ಥವನ್ನು ತಿಳಿದುಕೊಂಡ ಮೇಲೂ ಮತ್ತೆ ಮತ್ತೆ ಅದೇ ವಿಷಯವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಿರಬೇಕು. ಹೀಗೆ ಮಾಡುತ್ತಿದ್ದರೆ ಕೊನೆಯಲ್ಲಿ ಹುಟ್ಟುವ ಜ್ಞಾನದಿಂದ ಮೋಕ್ಷವಾಗುವುದು. ಇದೊಂದು ಪಕ್ಷ. ಉಪನಿಷತ್ ವಾಕ್ಯದಿಂದ ಹುಟ್ಟುವ ಜ್ಞಾನವೇನೋ ಸರಿಯಾದ ಜ್ಞಾನವೇ ಆದರೂ ಅದು ಹುಟ್ಟಿದ ಮಾತ್ರದಿಂದ ಅಜ್ಞಾನ ಪೂರ್ಣವಾಗಿ ಹೋಗುವುದಿಲ್ಲ. ಬಹುಕಾಲದವರೆಗೆ ಇದನ್ನು ಭಾವನೆ ಮಾಡುತ್ತಿದ್ದರೆ ಕೊನೆಯ ಅಜ್ಞಾನಗಳು ಪೂರ್ಣವಾಗಿ ಹೋಗುವುದು ಎಂದು ಮತ್ತೆ ಕೆಲವರು ಹೇಳ್ತಾ ಇದ್ದರು. ಈ ಇಬ್ಬರು ವಾದಿಗಳಲ್ಲಿ ಮೊದಲನೆಯವರ ಮತದಲ್ಲಿ ಉಪನಿಷತ್ ವಾಕ್ಯಗಳ ಅರ್ಥವನ್ನು ಅರಿತ ಮೇಲೂ ಸರಿಯಾದ ಬ್ರಹ್ಮಜ್ಞಾನ ಆಗುವುದಿಲ್ಲವಾದ್ದರಿಂದ ಆ ಜ್ಞಾನಕ್ಕಾಗಿ ಧ್ಯಾನವು ಅವಶ್ಯವಾಗಿರುವುದು. ಎರಡನೆಯವರ ಮತದಲ್ಲಿ ಉಪನಿಷತ್ ಅರ್ಥದ ಅರಿವೇ ಬ್ರಹ್ಮಜ್ಞಾನವಾದರೂ ಅದು ಪಕ್ವವಾಗಿ ಕಾರ್ಯಕಾರಿಯಾಗುವುದಕ್ಕಾಗಿ ಧ್ಯಾನವು ಅವಶ್ಯವಾಗಿರುವುದು. ಈ ಎರಡು ಪಕ್ಷಗಳು ಸರಿಯಲ್ಲವೆಂದು ಧ್ಯಾನವೆಂಬುದು ವೇದಾಂತ ಜ್ಞಾನವನ್ನು ಸಂಪಾದಿಸಿಕೊಳ್ಳುವ ಮೊದಲು ಮಾಡತಕ್ಕದ್ದೇ ಹೊರತು ಉಪನಿಷತ್ತಿನಲ್ಲಿ ಹೇಳಿರುವ ಬ್ರಹ್ಮದ ಜ್ಞಾನ ಉಂಟಾದ ಮೇಲೆ ಮೋಕ್ಷಕ್ಕಾಗಿ ಜ್ಞಾನ ಏನೇನು ಮಾಡತಕ್ಕದ್ದಿಲ್ಲವೆಂದು ಉಪನಿಷತ್ತಿನಿಂದ ಆಗುವ ಸರಿಯಾದ ಅರಿವೇ ಬ್ರಹ್ಮದ ಜ್ಞಾನವೆಂದು ಅದು ಹುಟ್ಟಿದೊಡನೆಯೇ ಎಲ್ಲ ವಿಧವಾದ ಜ್ಞಾನವು ಹುಟ್ಟಡಗಿ ಹೋಗುತ್ತದೆ ಎಂದು ಭಗವತ್ಪಾದರವರು ಸೂತ್ರ ಭಾಷೆಯಲ್ಲಿ ಬೃಹದಾರಣ್ಯಕ ಭಾಷೆಯಲ್ಲಿ ತಿಳಿಸಿರುತ್ತಾರೆ. ಧ್ಯಾನವೆಂಬುದು ವೇದಾಂತ ಜ್ಞಾನವನ್ನು ಸಂಪಾದಿಸಿಕೊಳ್ಳುವ ಮೊದಲು ಮಾಡತಕ್ಕದ್ದೇ ಹೊರತು ಅಂತೇಳಿ ಹೇಳ್ತಾರೆ. ಉಪದೇಶ ಸಹಸ್ರ ಪದ್ಯ ಪ್ರಬಂಧದಲ್ಲಿಯೂ ಕೊನೆಯ ಪ್ರಬಂಧದಲ್ಲಿ ಇದನ್ನು ಬಿಚ್ಚಿ ಹೇಳಿರುತ್ತಾರೆ. ಆದ್ದರಿಂದ ವೇದಾಂತ ಶಾಸ್ತ್ರೋಕ್ತವಾದ ಜ್ಞಾನವು ಇನ್ನೂ ಉಂಟಾಗದೇ ಇರುವ ಮೋಕ್ಷಗಳಿಗಾಗಿ ಈ ಧ್ಯಾನವನ್ನು ಹೇಳಿದೆ ಎಂದು ತಿಳಿಯಬೇಕು. ಸ್ಪಷ್ಟವಾಗಿ ಹೇಳ್ತಾರೆ, ಧ್ಯಾನ ಯಾರಿಗೆ? ವೇದಾಂತ ಶಾಸ್ತ್ರೋಕ್ತವಾದ ಜ್ಞಾನವು ಇನ್ನೂ ಉಂಟಾಗದೇ ಇರುವ ಮೋಕ್ಷಗಳಿಗೆ. ಇಲ್ಲಿ ಪರಿಸಂಖ್ಯಾನವೆಂದರೆ ಮೂರ್ತಿ ಧ್ಯಾನವೇ ಮುಂತಾದದರಂತೆ ಬರಿಯ ಭಾವನೆಯನ್ನು ಮಾಡುವುದಲ್ಲ, ತತ್ವಸ್ವರೂಪವನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳುವುದೇ ಪರಿಸಂಖ್ಯಾನ.
ಇಲ್ಲಿ ಯಾರಿಗಾದರೂ ಒಂದು ಶಂಕೆ ಬರಬಹುದು, ಒಮ್ಮೆ ಆತ್ಮನನ್ನು ತಿಳಿದ ಮೇಲೆ ತಿಳಿದುಕೊಂಡಂತೆ ಆಗಬೇಕಲ್ವೇ? ಆತ್ಮನಲ್ಲಿ ಬೇರೆ ಬೇರೆ ಭಾಗಗಳಿದ್ದರೆ ಒಂದು ಭಾಗವನ್ನು ಅರಿತುಕೊಂಡ ಮೇಲೆ ಅರಿತುಕೊಳ್ಳದೇ ಇರುವ ಬೇರೆ ಭಾಗಗಳು ಉಳಿದುಕೊಳ್ಳುವೆಂದು ಹೇಳಬಹುದಾಗಿತ್ತು. ಆತ್ಮನು ನಿರಂಶನಾಗಿದ್ದಾನೆ, ಭಾಗ ಇಲ್ಲ ಅವನಿಗೆ. ಹೀಗಿರುವಲ್ಲಿ ಮತ್ತೆ ಮತ್ತೆ ಆತ್ಮನ ತಿಳಿದುಕೊಳ್ಳುವುದಂದರೆ ಏನರ್ಥ? ಈ ಶಂಕೆಯ ಸಮಾಧಾನ ಇಷ್ಟೇ, ಆತ್ಮನಲ್ಲಿ ಅಂಶಗಳಿಲ್ಲ ಎಂಬುದು ನಿಜ. ಆದರೆ ಅಜ್ಞಾನದಿಂದ ಆತ್ಮನಲ್ಲಿ ಎಷ್ಟೋ ಸುಳ್ಳುಗಳು ಕಲ್ಪಿತವಾಗಿರ್ತವೆ. ನಿಜವಾದ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನಪಟ್ಟಾಗ ಆಯಾ ಯುಕ್ತಿ ಅನುಭವಗಳಿಂದ ಆಯಾ ಆರೋಪಿತ ಅಂಶಗಳು ತೊಲಗುತ್ತವೆ. ಇದನ್ನು ತಿಳಿಸುವುದಕ್ಕಾಗಿ ಈ ಮೊದಲನೇ ಖಂಡದಲ್ಲಿ ಅವಿದ್ಯೆಯಿಂದ ಬಂಧವಾಗಿರುವ ಬಗೆಯನ್ನು ಸಮೀಪವಾಗಿ ತಿಳಿಸಿರುತ್ತದೆ. ಅವಿದ್ಯೆಯಿಂದ ಎಂದರೆ ಆತ್ಮಸ್ವರೂಪವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಅದರಲ್ಲಿ ಮಿಥ್ಯಾರೂಪವಾದ ಅನಾತ್ಮ ವಸ್ತುವನ್ನು ಅದರ ಧರ್ಮಗಳನ್ನು ಹುಟ್ಟುಕಟ್ಟಿಕೊಳ್ಳುವುದರಿಂದ ರಾಗದ್ವೇಷಗಳೆಂಬ ದೋಷಗಳು ಮನಸ್ಸಿನಲ್ಲಿ ಉಂಟಾಗ್ತವೆ ಮನುಷ್ಯನಲ್ಲಿ. ಹೇಗೆಂದರೆ ಅವಿದ್ಯೆಯಿಂದ ನಾನು ಕರ್ತೃವೆಂದು ಭೋಕ್ತೃವೆಂದು ಇದನ್ನು ಮಾಡಿ ಇದನ್ನು ಪಡೆದುಕೊಳ್ಳುವೆನು, ಇದನ್ನು ಮಾಡಿ ಇದನ್ನು ತಪ್ಪಿಸಿಕೊಳ್ಳುವೆನು ಎಂದು ಇಂತಿಂಥ ವಸ್ತುಗಳು ಒಳ್ಳೆಯವಾದ್ದರಿಂದ ತಾನು ಸಂಪಾದಿಸಿಕೊಳ್ಳತಕ್ಕವುಗಳೆಂದು ಭಾವಿಸಿಕೊಳ್ತಾನೆ. ಸಂಪಾದಿಸಿಕೊಳ್ಳಬೇಕಾದ ವಿಷಯಗಳೆಂದರೆ ರಾಗವು, ಪರಿಹರಿಸಿಕೊಳ್ಳಬೇಕಾದ ವಿಷಯಗಳಲ್ಲಿ ದ್ವೇಷವು ಉಂಟಾಗ್ತದೆ. ಈ ರಾಗದ್ವೇಷಗಳೆಂದರೆ ಲೋಭ ಮೋಹ ಮದ ವಾತ್ಸಲ್ಯ ಮುಂತಾದವು ಉಂಟಾಗುವುದರಿಂದ ಬುಡದಲ್ಲಿ ನೋಡಿದರೆ ದೋಷಗಳು ರಾಗದ್ವೇಷ ಎಂಬ ಎರಡೇ ಎಂದು ಹೇಳುವುದಾಗಿದೆ. ಈ ದೋಷಗಳಿಂದ ಮನಸ್ಸಿನಲ್ಲಿಯೂ ವಾಕ್ಯದಲ್ಲಿಯೂ ಶರೀರದಲ್ಲಿಯೂ ಪ್ರವೃತ್ತಿ ಉಂಟಾಗ್ತದೆ. ಇಲ್ಲಿ ಪ್ರವೃತ್ತಿ ಎಂದರೆ ಬೇಕಾದದನ್ನು ಪಡೆಯುವುದಕ್ಕೂ ಬೇಡವಾದದನ್ನು ತಪ್ಪಿಸಿಕೊಳ್ಳುವುದಕ್ಕೂ ಹಾತೊರೆಯುವುದು ಎಂದು ಅರ್ಥ. ಹಿಂಸೆ, ಕಳವು, ವ್ಯಭಿಚಾರ, ಸುಳ್ಳು, ಕಠಿಣ ಉಕ್ತಿ, ಜಾಡಿ, ದ್ರೋಹ, ನಾಸ್ತಿಕ್ಯ ಮುಂತಾದ ಪಾಪಕ್ರಮಗಳಲ್ಲಿಯೂ ದಾನ, ಕಷ್ಟದಲ್ಲಿರುವವನು ಕಾಪಾಡುವುದು, ದೊಡ್ಡವರ ಸೇವೆ, ಸತ್ಯ, ಹಿತ, ಪ್ರಿಯವಾದ ಮಾತನಾಡುವುದು, ಅಧ್ಯಯನ, ದಯೆ, ವೈರಾಗ್ಯ, ಶ್ರದ್ಧೆ ಮುಂತಾದ ಪುಣ್ಯಕರ್ಮಗಳಲ್ಲಿಯೂ ಮನೋವಾಕ್ಕಾಯಗಳು ಮುಂದುವರಿಯುವೆಂಬ ಪ್ರವೃತ್ತಿಗೆ ಎಲ್ಲ ರಾಗದ್ವೇಷಗಳಿಗೆ ಕಾರಣವಾಗಿರುವುದು. ಈ ಪ್ರವೃತ್ತಿಯಿಂದ ಮನುಷ್ಯನು ಮಾಡುವ ಕರ್ಮಗಳ ಫಲವು ಮೂರು ತೆರನಾಗಿರುವುದು. ಹೇಗೆಂದರೆ ಪುಣ್ಯಕರ್ಮಗಳಿಂದ ದೇವತೆಗಳೇ ಮುಂತಾದ ಮೇಲ್ತರದ ಜೀವದ ಜನ್ಮಗಳು ದೊರೆಯುವು, ಪಾಪಕರ್ಮಗಳಿಂದ ಮರಗಿಡಗಳ ಮತ್ತು ಮೂಗ ಪ್ರಾಣಿಗಳ ಕೀರ್ತನದ ಜನ್ಮ ಉಂಟಾಗುವುದು. ಮೂಕ ಪ್ರಾಣಿಗಳು ಇನ್ನು ಮಿಶ್ರಕರ್ಮಗಳಿಂದ ನಡುದರದ ಮನುಷ್ಯ ಜನ್ಮವು ಸಿಕ್ಕುವುದು. ಆಯಾ ಜನ್ಮಗಳಲ್ಲಿ ತಾನು ಮಾಡಿರುವ ಕರ್ಮಗಳಿಗೆ ಅನುಗುಣವಾಗಿ ಜೀವನ ಸುಖ ದುಃಖಗಳನ್ನು ಪಡೆಯುತ್ತಿರುವನು. ಅಂತೂ ಅಜ್ಞಾನದಿಂದ ದೋಷ, ದೋಷದಿಂದ ಪ್ರವೃತ್ತಿ, ಪ್ರವೃತ್ತಿಯಿಂದ ಆಯಾ ಜನ್ಮ, ಜನ್ಮಗಳಿಂದ ಸುಖ ದುಃಖಗಳು, ಏರುಬೇರುಗಳು, ಹೀಗೆ ಒಂದರ ಹಿಂದೆ ಒಂದು ಉಂಟಾಗುತ್ತಿರುವುದರಿಂದ ಈ ಸಂಸಾರದ ತೊಳಲಿಗೆ ಎಲ್ಲ ಅಜ್ಞಾನವೇ ಮೂಲ ಕಾರಣವಾಯಿತಷ್ಟೇ. ಈ ಕಾರಣದಿಂದ ಸಂಸಾರದ ದುಃಖದಿಂದ ಪಾರಾಗಬೇಕೆನ್ನುವರು ಮೂಲ ಕಾರಣವಾದ ಅಜ್ಞಾನವನ್ನು ಕಡಿದು ಹಾಕುವುದಕ್ಕೆ ಪ್ರಯತ್ನ ಮಾಡಬೇಕೆಂದು ಇದರಿಂದ ತಾನೇ ಏರ್ಪಡುತ್ತದೆ. ಇದಕ್ಕಾಗಿ ಇಲ್ಲಿ ಪರಿಸಂಖ್ಯಾನವನ್ನು ಹೇಳಿರತಕ್ಕಂತಹದ್ದು. ಇನ್ನು ವಿಷಯ ವಿಷಯಿಗಳ ವಿಂಗಡ. ಇಲ್ಲಿ ಉಪಯೋಗಿಸಿರುವ ಯುಕ್ತಿಗೆ ವಿಷಯ ವಿಷಯಿ ವಿಭಾಗವೆಂದು ಹೆಸರಿಡಬಹುದು. ವಿಷಯಿಯಾದ ಆತ್ಮನಿಗೆ ವಿಷಯಗಳಾದ ಮನಸ್ಸು, ಇಂದ್ರಿಯ, ದೇಹ, ಹೊರಗಣ, ಶಬ್ದಾದಿಗಳು, ಇವುಗಳಲ್ಲಿ ಯಾವುದರೊಂದರ ಧರ್ಮವು ಅಂಟಲಾರದು ಎಂಬುದು ಈ ಯುಕ್ತಿಯ ಫಲ. ಇಂದ್ರಿಯಗಳು, ಮನಸ್ಸು ಭೂತಗಳ ಪರಿಣಾಮವೇ ಎಂಬುದನ್ನು, ಇಂದ್ರಿಯಾದಿಗಳೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಆತ್ಮನಿಗಾಗಿ ಕೆಲಸ ಮಾಡುವ ಜಡ ವಸ್ತುಗಳೆಂಬುದನ್ನು ಆತ್ಮ ಇವುಗಳಲ್ಲಿ ಯಾವುದರೊಡನೆಯೂ ಬೆರೆತುಕೊಳ್ಳದೆ ಅವುಗಳ ಯಾವ ಧರ್ಮಕ್ಕೂ ತನ್ನಲ್ಲಿ ಎಡೆಗೊಡದೆ ಇರುವ ಶುದ್ಧ ಚೈತನ್ಯ ಸ್ವರೂಪನಾಗಿರುವನೆಂಬುದನ್ನು ಹಿಂದಿನ ಎರಡು ಪ್ರಕರಣದಲ್ಲಿ ಅಲ್ಲಲ್ಲಿ ವಿಸ್ತಾರವಾಗಿ ವಿವರಿಸಿ ಹೇಳಿರುತ್ತದೆ. ಅದನ್ನು ಇಲ್ಲಿ ನೆನಪಿಗೆ ತಂದುಕೊಳ್ಬೇಕು. ವಿಷಯಗಳಲ್ಲಿ ಕೆಲವು ವಿಕಾರಗಳಾಗಿಯೂ ಮತ್ತು ಕೆಲವು ಆ ವಿಕಾರಗಳನ್ನು ಉಳ್ಳವಾಗಿಯೂ ತೋರಿಕೊಳ್ಳುವುದು, ಕೆಲವು ಆಶ್ರಯಗಳಾಗಿಯೂ ಮತ್ತು ಕೆಲವು ಅವುಗಳನ್ನು ಆಶ್ರಯಿಸಿರುವಂತೆಯೂ ಕಾಣಬಹುದು. ಹೀಗೆ ಬಗೆಬಗೆಯ ಸಂಬಂಧವುಳ್ಳವಾಗಿ ಕಂಡುಬಂದ ಮಾತ್ರದಿಂದ ಕೆಲವನ್ನು ಹೊರಗಣ ವಿಷಯಗಳೆಂದು ಮತ್ತು ಕೆಲವನ್ನು ಆತ್ಮ ಧರ್ಮಗಳೆಂದು ಎಣಿಸಿ ಮೋಸ ಹೋಗಬಾರದು. ವಿಷಯಗಳೆಲ್ಲವೂ ಅವು ಹೇಗಿದ್ದರೂ ವಿಷಯಗಳೇ, ಅನಾತ್ಮಗಳೇ ಎಂಬುದನ್ನು ಮರೆಯದಿರಬೇಕು. ಮನಸ್ಸು, ಇಂದ್ರಿಯಗಳು ಹೊರಗಿನ ವಿಷಯಗಳಂತೆಯೇ ತಾವೂ ವಿಷಯಗಳಾಗಿರುವುದು ಅವುಗಳನ್ನು ವಿಷಯಿಯಾದ ಆತ್ಮನೆಂದು ತಿಳಿಯಬಾರದೆಂಬುದಕ್ಕೆ ಒಂದು ಕಾರಣವಷ್ಟೇ. ಆತ್ಮನು ವಿಷಯಿ, ಹಾಗಾಗಿ ಅವೆಲ್ಲ ವಿಷಯಗಳೇ ಮನಸ್ಸು, ಇಂದ್ರಿಯಗಳು. ಇವುಗಳು ಹೊರಗಿನ ವಿಷಯಗಳನ್ನು ಅರಿಯುವುದಕ್ಕೆ ಕಠಿಣ ಕಾರಣವಾಗಿವೆ ಎಂಬುದು ಮತ್ತೊಂದು ಕಾರಣ. ಇಂದ್ರಿಯಗಳು ತಮ್ಮ ತಮ್ಮ ವಿಷಯಗಳನ್ನು ಮನಸ್ಸಿಗೆ ತಂದುಕೊಡುತ್ತವೆ. ಮನಸ್ಸು ಈ ವಿಷಯಗಳಿಂದ ಆದ ತನ್ನ ವೃತ್ತಿಗಳನ್ನು ಆತ್ಮನ ಗುಪ್ಪಿಸುತ್ತದೆ. ಆಮೇಲೆ ಜೀವನ ಇಂಥ ಹಣ್ಣನ್ನು ಕಂಡು ಕೈಯಿಂದ ತೆಗೆದುಕೊಂಡು ತಿಂದೇನು, ಇದು ಸವಿಯಾಗಿದೆ ಎಂದು ಮುಂತಾಗಿ ಭಾವಿಸ್ತಾನೆ. ಹೀಗೆ ಮನಸ್ಸು, ಇಂದ್ರಿಯಗಳು ಹೊರ ವಿಷಯಗಳ ಚಿತ್ರವನ್ನು ಆತ್ಮನ ಗುಪ್ಪಿಸುವ ಕೆಲಸದಲ್ಲೇ ಲುಪ್ತವಾಗುವೆ ಹೊರತು ತಾವೇನು ಹೊಸದಾಗಿ ಅರಿವನ್ನು ಮಾಡುವುದಿಲ್ಲ. ಅರಿವೆಂಬ ಬರುವ ಹೇಗಾಗುವುದು ಎಂಬುದನ್ನು ಹಿಂದಿನ ಪ್ರಕರಣದಲ್ಲಿ ಬಹುಕಡೆಗಳಲ್ಲಿ ವಿಸ್ತಾರವಾಗಿ ವಿವರಿಸಿರುತ್ತದೆ. ಅಂತೂ ಕೊಡಲಿಯೇ ಮುಂತಾದವುಗಳು ಕಡಿಯುವುದೆಂಬ ಕ್ರಿಯೆಗೆ ಕಾರಣವಾಗಿರುವಂತೆಯೇ ಮನಸ್ಸು, ಇಂದ್ರಿಯಗಳು ಅರಿವುದೆಂಬ ಕ್ರಿಯೆಗೆ ಕಾರಣಗಳಂದಾಯಿತಷ್ಟೇ. ಹೀಗೆ ಇಂದ್ರಿಯಗಳನ್ನು ಮನಸ್ಸನ್ನು ಕಾರಣಗಳೆಂದು ಭಾವಿಸುವ ದೃಷ್ಟಿಯಿಂದ ನೋಡಿದಾಗಲೂ ಅವು ಅರಿವು ಆತನಾದ ಆತ್ಮನ ಗುಂಪಿಗೆ ಸೇರಲಾರವೆಂಬುದು ಸ್ಪಷ್ಟ. ಹೇಗೆ ಕಡಿಯುವ ಕೊಡಲಿ ಮುಂತಾದವು ಕಡಿಯುವಾತನೇ ಆಗಲಾರವೋ ಅದರಂತೆ ಮನಸ್ಸು, ಇಂದ್ರಿಯಗಳು ಅರಿಯುವುದಕ್ಕೆ ಕಾರಣಗಳಾದ್ದರಿಂದ ಅವುಗಳೇ ಅರಿಯುತ್ತವೆ ಎಂದಾಗಲಿ ಅವುಗಳಲ್ಲಿ ಅರಿವು ಇದೆ ಎಂದಾಗಲಿ ತಿಳಿಯುವುದು ತಪ್ಪು ಎಂಬುದು ಒಟ್ಟರ್ಥ. ಅರಿಯಲ್ಪಡುವ ರೂಪವು ಜಡವಾಗಿರುವಂತೆ ರೂಪವನ್ನು ಅರಿಯುವ ಚಕ್ಷುರಿಂದ್ರಿಯವು ಜಡವಾಗಿರುವುದರಿಂದ ಜಡವಾಗಿರುವ ಇಂದ್ರಿಯಾದಿಗಳನ್ನು ಅರಿಯುವ ಆತ್ಮನ ಸ್ವರೂಪವು ಜಡವಾಗಿಯೇ ಏತಕ್ಕಿರಬಾರದು, ಅದರಲ್ಲಿ ಅರಿವೆಂಬ ಧರ್ಮವು ನಡುವೆ ಬಂದು ಸೇರತಕ್ಕದ್ದರಿಂದ ಏತಕ್ಕೆ ಭಾವಿಸಬಾರದು ಎಂಬ ಶಂಕೆ ಕೆಲವರಿಗೆ ಬರಬಹುದು. ಆದರೆ ಇದು ಸರಿಯಾದ ಶಂಕೆಯಲ್ಲ. ಏಕೆಂದರೆ ಇಂದ್ರಿಯಾದಿಗಳು ಕರಣವಾಗಿವೆ. ಕರಣವು ಜಡವಾಗಿದ್ದರೆ ಕರ್ತೃವು ಜಡವಾಗಿರಬೇಕೆಂದು ಕಲ್ಪಿಸೋದಕ್ಕೆ ಯಾವ ಆಧಾರವೂ ಇಲ್ಲ. ಅರಿವು ನಡುವೆ ಬಂದದ್ದನ್ನು ತಿಳಿಯುವುದಕ್ಕೂ ಬೇರೊಂದು ಅರಿವು ಬೇಕಾಗುವುದರಿಂದಲೂ
ಅರಿವು ಆತನ ಅರಿವಿನ ಸ್ವರೂಪವನ್ನು ಇಲ್ಲವೆಂದು ಊಹಿಸುವುದು ಆಗುವ ಹಾಗಿಲ್ಲವಾದ್ದರಿಂದ ಅದು ಮನಸ್ಸು ಇಂದ್ರಿಯ ವಿಷಯಗಳೆಲ್ಲವೂ ಯಾವಾತನ ಸ್ವರೂಪಕ್ಕೆ ವಿಷಯವಾಗಿರುವೋ ಅವನು ನಿತ್ಯಚೇತನ ಸ್ವರೂಪನೆಂದೇ ಎಂದು ತಿಳಿಯುವುದೇ ಯುಕ್ತವಾಗಿರುತ್ತದೆ. ಆತ್ಮನು ಕೂಟಸ್ಥನಾಗಿರುವನೆಂದು ನಿತ್ಯಚೇತನ ಸ್ವರೂಪನಾಗಿರುವನೆಂದು ಹಿಂದಿನ ಪ್ರಕರಣದಲ್ಲಿ ವಿಸ್ತಾರವಾಗಿ ತೋರಿಸಿಕೊಂಡಿರುವುದರಿಂದ ಆ ವಿಷಯವನ್ನು ಇಲ್ಲಿ ಮತ್ತೆ ವಿವರಿಸಬೇಕಾದ ಅವಶ್ಯಕತೆಯನ್ನು ಇರುವುದಿಲ್ಲ. ಇಲ್ಲಿ ತಿಳಿದುಕೊಳ್ಳಬೇಕಾದಷ್ಟೇ, ಯಾವಾಗಲೂ ವಿಷಯಿಯಾಗಿ ಚೈತನ್ಯ ಸ್ವರೂಪನಾಗಿರುವ ಆತ್ಮನನ್ನು ಯಾವಾಗಲೂ ವಿಷಯವಾಗಿರುವ ಮನಸ್ಸು ಇಂದ್ರಿಯ ಬಾಕಿ ವಿಷಯ ಇವುಗಳ ಧರ್ಮಗಳು ಯಾವುವು ಎಂದಿಗೂ ಒಂದಿಷ್ಟು ಸೋಂಕಲರಿಯವು. ಇನ್ನು ಪರಿಸಂಖ್ಯಾನವನ್ನು ಹೇಗೆ ಮಾಡಬೇಕು? ಹಿಂದಿನ ಪ್ರಕರಣದಲ್ಲಿ ತಿಳಿಸಿರುವ ವಿಚಾರಗಳನ್ನು ವ್ಯವಹಾರದಲ್ಲಿ ಸಾಧಕ ನೆನಪಿಗೆ ತಂದುಕೊಳ್ಳಬೇಕಾದ ಬಗೆಯಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿರುತ್ತದೆ. ಶಬ್ದಸ್ಪರ್ಶ ರೂಪ ಸಗಂಧಾದಿಗಳು ಎಷ್ಟೇ ವಿಶೇಷ ಆಕಾರಗಳನ್ನು ತೋರಿಕೊಳ್ಳಲಿ, ಅವುಗಳೆಲ್ಲ ತಮ್ಮ ಮೂಲ ರೂಪವಾದ ಶಬ್ದಾದಿಗಳಲ್ಲಿ ಅಡಕವಾಗಿರುತ್ತವೆ. ಈ ಶಬ್ದಾದಿಗಳಿಂದ ಹೆಚ್ಚಾಗಲಿ ಕುಂದಾಗಲಿ ಆಗಬೇಕಾದರೆ ಶಬ್ದಾದಿಗಳ ರೂಪಾಂತರವೇ ಆಗಿರುವ ಇಂದ್ರಿಯ ಮನಸ್ಸುಗಳಲ್ಲ ಆಗಬಹುದೇ ಹೊರತು ಇವುಗಳೆಲ್ಲವನ್ನೂ ಅರಿಯುತ್ತಿರುವ ಸಾಕ್ಷಿ ಚೇತನದಲ್ಲಿ ಎಂದಿಗೂ ಆಗಲಾರದು. ಅಂಥ ಸಾಕ್ಷಿ ಚೇತನಾಗಿರುವ ನನ್ನಲ್ಲಿ ಯಾವ ಏರುಪೇರನ್ನು ಅವು ಮಾಡಲು ಅರಿಯವು ಎಂದು ಚಿಂತಿಸಿಕೊಳ್ಳುವುದರಿಂದ ಶಬ್ದಾದಿಗಳಲ್ಲಿ ಬೇಕು ಬೇಡವನ್ನು ಬುದ್ಧಿ ಆಗಲಿ, ಬೇಕಾದದ್ದು ಬಂದರೆ ಹಿಗ್ಗು ಅಥವಾ ಬೇಡವಾದ್ದು ಬಂದರೆ ತಗ್ಗು, ಹೀಗೆ ಮನಸ್ಸಿನಲ್ಲಿ ಹೆಚ್ಚು ಕಡಿಮೆಗಳಾಗಲಿ ಆಗುವುದಿಲ್ಲ. ಶರೀರವು, ಇಂದ್ರಿಯಗಳು, ಮನಸ್ಸು, ವಿಷಯಗಳೆಂಬುದನ್ನು ಅವುಗಳು ಒಂದಕ್ಕೊಂದು ಸೇರಿಕೊಂಡೇ ಆತ್ಮನಿಗಾಗಿ ಕೆಲಸ ಮಾಡುತ್ತಿವೆ. ಆದ್ದರಿಂದ ಇವುಗಳೆಲ್ಲ ಜಡ ಎಂಬುದನ್ನು ಹಿಂದಿನ ಪ್ರಕರಣದಲ್ಲಿ ವಿವರಿಸಿದೆ. ಅದನ್ನು ಮತ್ತೊಮ್ಮೆ ಮನಸ್ಸಿಗೆ ತಂದುಕೊಳ್ಬೇಕು. ವಿಷಯಗಳಿಂದ ಆತ್ಮನಿಗೆ ಯಾವ ಹಾನಿಯೂ ವೃದ್ಧಿಯೂ ಆಗುವ ಹಾಗಿಲ್ಲವೆಂಬುದು ಇದರಿಂದ ವ್ಯಕ್ತವಾಗ್ತದೆ. ಇವನಿಗೆ ಇಂಥ ವಿಷಯಗಳ ಸಂಬಂಧಿಸಿದ ಒಳ್ಳೆಯದು ಅಥವಾ ಕೆಟ್ಟದ್ದಾಗುವುದು, ಅದರಿಂದ ಇವನಿಗೆ ದುಃಖವು ಅಥವಾ ದುಃಖವು ಉಂಟಾಗುವುದರಿಂದ ಅವಿವೇಕಿ ಭಾವಿಸ್ತಾನೆ. ಉದಾಹರಣೆಗೆ ಒಳ್ಳೆಯ ಮಾತುಗಳನ್ನು ಆಡಿ ಅರ್ಧಪಾದ್ಯ ಆಚಮನಗಳಿಂದ ಆತಿಥ್ಯವನ್ನು ಮಾಡಿ ಊಟೋಪಚಾರ ಮುಂತಾದವುಗಳನ್ನು ಒದಗಿಸಿ ಮೆತ್ತನೆ ಸುಪ್ಪತ್ತಿಗೆ ಮಲಗಿಸಿದರೆ ಇವನಿಗೆ ಸುಖವಾಗುವುದು, ಅದರಿಂದ ನನಗೆ ಇಂತಿಂತ ಲಾಭವಾಗುವುದು ಎಂದು ಯೋಚಿಸಿಕೊಂಡು ಆಯಾ ವಿಷಯಗಳನ್ನು ತನಗೆ ಬೇಕಾದವನ್ನು ಹತ್ತಿರಕ್ಕೆ ತರುತ್ತಾನೆ. ಇದರಂತೆ ಕೆಟ್ಟ ಮಾತುಗಳನ್ನು ಆಡಿ ಕದನವನ್ನು ನೀಡಿ ಅನಾದರಣೆಯಿಂದ ದನದ ಒಟ್ಟಿಗೆಯಲ್ಲಿ ಕಲ್ಲಿನ ಮೇಲೆ ಮಲಗಿಸಿದರೆ ಇವನಿಗೆ ದುಃಖವಾಗುವುದು, ಇದರಿಂದ ಇವನ ಮೇಲಿನ ಸೀಳು ತೀರಿದಂತಾಗುವುದು ಎಂದು ಅವಗೆದು ಆಯಾ ದುಷ್ಟ ವಿಷಯಗಳನ್ನು ತನಗೆ ಬೇಡವಾದವನಿಗೆ ಪ್ರಯೋಗಿಸ್ತಾನೆ. ಇದು ಪ್ರಯೋಗಿಸುವವನ ಅಜ್ಞಾನ ದೃಷ್ಟಿಯನ್ನು ನೋಡಿದಾಗ ಸರಿ ಎನಿಸಬಹುದಾದರೂ ಪರಮಾರ್ಥ ದೃಷ್ಟಿಯುಳ್ಳ ಜ್ಞಾನಿಗಳ ಸರಿಯಾದ ದೃಷ್ಟಿಯನ್ನು ನೋಡಿದರೆ ವಿಷಯಗಳಾಗಲಿ, ವಿಷಯಗಳ ಪ್ರಯೋಗ ಎಂಬ ಕ್ರಿಯೆಯಾಗಲಿ, ಅದರಿಂದ ಆಗುವ ಫಲವಾಗಲಿ ಆತ್ಮನಿಗೆ ಅಂಟುವುದೇ ಇಲ್ಲ. ತಾವು ಇವನಿಗೆ ಶತ್ರುಗಳೆಂದು ಅಥವಾ ಮಿತ್ರನೆಂದು ಭಾವಿಸಿಕೊಂಡು ಅವನಿಗೆ ಉಪಕಾರವಾಗಲೆಂದು ಅಥವಾ ಅಪಕಾರವಾಗಲೆಂದು ಮೇಲೆ ಹಿಡಿದಂತೆ ಮಾಡುವ ವಿಷಯ ಪ್ರಯೋಗಗಳಿಂದ ಆಗುವ ಸುಖ ದುಃಖಗಳು ನಿಜವಾಗಿ ತನಗೆ ಅಂಟುವುದಿಲ್ಲವೆಂದು ಮೋಕ್ಷವಾದವನ್ನು ಚಿಂತಿಸುತ್ತಿರಬೇಕೆಂದು ತಿಳಿಸಿದ್ದಾಯಿತಷ್ಟೇ. ಇದರಂತೆ ಅಚೇತನ ವಸ್ತುಗಳಿಂದ ಆಗುವ ಸುಖ ದುಃಖಗಳಿಗೂ ತಾನು ವಿಷಯನಲ್ಲವೆಂಬುದನ್ನು ಯೋಚಿಸಿಕೊಳ್ಳುತ್ತಿರಬೇಕು. ಆತ್ಮಸ್ವರೂಪನಾಗಿರುವ ತನ್ನಲ್ಲಿ ಶಬ್ದಾದಿಗಳು ಇಲ್ಲದಿರುವುದು, ತಾನು ಏತರೊಡನೆ ಕೂಡಿಕೊಳ್ಳದೇ ಇರುವುದು, ತಾನು ಯಾವುದಕ್ಕೂ ವಿಷಯನಲ್ಲದಿರುವುದು, ಇವೇ ತನಗೆ ಹೊರಗಿನ ಸುಖ ದುಃಖಗಳು ಅಂಟಲಾರವೆಂಬುದಕ್ಕೆ ಮುಖ್ಯ ಕಾರಣಗಳಾಗಿರುತ್ತವೆ. ಆದ್ದರಿಂದ ಈ ಆತ್ಮಧರ್ಮಗಳನ್ನು ಮತ್ತೆ ಮತ್ತೆ ನೆನಪಿಗೆ ತಂದುಕೊಳ್ಳುತ್ತಿರಬೇಕು. ವಿಷಯದಲ್ಲಿ ಅಭಿಮಾನ ಇರುವವನಿಗೆ ಧರ್ಮ ಅಧರ್ಮಗಳು ಆಗುವು. ಆದ್ದರಿಂದ ಯಾರು ಅಭಿಮಾನದಿಂದ ಒಳ್ಳೆಯದನ್ನು ಅಥವಾ ಕೆಟ್ಟದ್ದನ್ನು ಮಾಡುವುದು ಕೊರಡಿರುವ ಅವರಿಗೆ ಆಯಾ ಕರ್ಮದ ಹೊರತು ನನಗೇನು ಅಲ್ಲ ಎಂದು ಭಾವಿಸಿಕೊಳ್ಳಬೇಕು. ಇನ್ನು ಅದ್ವಿತೀಯ ಆತ್ಮಧ್ಯಾನ. ಶಬ್ದವೇ ಮುಂತಾದವುಗಳು ಜ್ಞಾನಕ್ಕೆ ವಿಷಯವಾಗಿರುವ ಎಂಬುದನ್ನು ಇಟ್ಟುಕೊಂಡು ಆತ್ಮನಿಗೆ ಅವುಗಳಿಂದ ಏನೂ ಏರುಪೇರು ಆಗಲಾರದೆಂದು ಇದುವರೆಗೆ ಹೇಳಲಾಯಿತು. ಆತ್ಮನ ಅದ್ವಿತೀಯನು ಎಂದರೆ ಆತ್ಮನಿಗಿಂತ ಬೇರೆಯಾಗಿರುವ ಎರಡನೇ ವಸ್ತುವೇ ಇಲ್ಲವೆಂಬ ಪ್ರಬಲವಾದ ಯುಕ್ತಿಯನ್ನು ಈ ಖಂಡದಲ್ಲಿ ಹೇಳಿರುತ್ತದೆ. ಅನಾತ್ಮ ವಸ್ತು ಇಲ್ಲವೆಂದರೆ ಅದು ತೋರುವುದೇ ಇಲ್ಲವೆಂದು ಅರ್ಥವಲ್ಲ. ಹಿಂದಿನ ಪ್ರಕರಣದಲ್ಲಿ ಹೇಳಿದಂತೆ ಮೂರು ಅವಸ್ಥೆಗಳಿಗೂ ಸಾಕ್ಷಿಯಾಗಿರುವ ಆತ್ಮಚೈತನ್ಯಕ್ಕೆ ಸಮನಾದ ಇರುವ ಅನಾತ್ಮಕ್ಕೆ ಎಂದಿಗೂ ಬರಲಾರದು. ಎಚ್ಚರ ಕನಸುಗಳು ಎಂಬ ಆಯಾ ಅವಸ್ಥೆಯಲ್ಲಿ ಮಾತ್ರವೇ ತೋರಿಕೊಳ್ಳುವ ಅದರ ಇರವು ಕೀಳು ತರಗತಿಗೆ ಸೇರತಕ್ಕದ್ದು. ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ತೋರುವ ಮನುಷ್ಯನ ನೆರಳು ಹೇಗೆ ಅವನಿಗೆ ಎರಡನೆಯದೆನಿಸುವುದು, ಅದರಂತೆಯೇ ಪರಮಾತ್ಮ ಸತ್ಯ ರೂಪನಾದ ಆತ್ಮನಿಗೆ ಎರಡನೆಯದೆನಿಸುವ ಅದೇ ಬಗೆಯ ಇರವಿನ ಯಾವುದೊಂದು ವಸ್ತುವೂ ಇರುವುದಿಲ್ಲ. ಹೇಗೆ ಹಗ್ಗದ ಹಾವು, ಕಪ್ಪೆ, ಚಿಪ್ಪಿನ ಬೆಳ್ಳಿ ಮುಂತಾದ ಬರಿಯ ತೋರಿಕೆ ವಸ್ತುಗಳಿಂದ ವ್ಯವಹಾರದ ಜನರಿಗೆ ನಿಜವಾಗಿ ಯಾವ ಹಾನಿ ವೃದ್ಧಿಗಳು ಆಗುವುದಿಲ್ಲವೋ, ಅದರಂತೆ ಪರಮಾತ್ಮ ಸ್ವರೂಪವಾಗಿರುವ ಸ್ವರೂಪನಾಗಿರುವ ತನಗೆ ಮಿಥ್ಯಾರೂಪವಾದ ಎಂದರೆ ಕಡಿಮೆಯ ಇರವಿನ ಅನಾತ್ಮದಿಂದ ಯಾವ ಹಾನಿ ವೃದ್ಧಿಗಳು ಆಗುವ ಹಾಗಿಲ್ಲವೆಂದು ಚಿಂತಿಸುತ್ತಿರಬೇಕು. ಆತ್ಮನ ಅದ್ವಿತೀಯನೆಂಬುದಕ್ಕೆ ಸಾಧಕವಾಗಿ ಒಂದನೇ ಪ್ರಕರಣದಲ್ಲಿ ಹೇಳಿದಂಥ ಉಪನಿಷತ್ ವಾಕ್ಯಗಳನ್ನು ವಿಚಾರಿಸುವುದು ಜ್ಞಾನದ ಅಢ್ಯಕ್ಕೆ, ದೃಢತೆಗೆ ಸಹಾಯವಾಗುವುದು ಅಂತೇಳಿ ಕನ್ನಡ ವಿವರಣೆಯನ್ನು ಮುಗಿಸ್ತಾರೆ. ಒಳಗಿನಂತರ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳವರು ಭಗವಾನ್ ಶಂಕರಾಚಾರ್ಯರ ಉಪದೇಶ ಸಹಸ್ರಿ ಗದ್ಯ ಪ್ರಬಂಧಕ್ಕೆ. ಇನ್ನು ಉಪದೇಶ ಸಹಸ್ರಿಯ ಪದ್ಯ ಪ್ರಬಂಧವನ್ನು ಮುಂದೆ ನೋಡಲಿಕ್ಕಿದ್ದೇವೆ. ಪದ್ಯ ಇದು ಗದ್ಯ ಪ್ರಬಂಧ, ಆಮೇಲೆ ಪದ್ಯ ಭಾಗ ಇದೆ. ಹರಿಹರ ಸದ್ಗುರುಚರಣಾರ್ಪಿತಮಸ್ತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು. ಓಂ ತತ್ಸತ್.